ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಭಾವನಾ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆ ಹಾಗೂ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಟಾಪಿಕ್ ಏನಂದ್ರೆ ಆಕ್ಯುಪ್ರೆಷರ್ ಫಾರ್ ಮೇನ್ಲಿ ಮಲಬದ್ಧತೆ ಸಮಸ್ಯೆಗೆ ಯಾವುದೆಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಅನ್ನು ಒತ್ತಿ, ಹಾಗೂ ಡಾಕ್ಟರ್ ವಾಟ್ಸ್ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಅನ್ನು ಪಡೆದುಕೊಳ್ಬಹುದು. ಅದೇ ರೀತಿ ನಿಮಗೆ ಯಾವುದಾದರೂ ಸಮಸ್ಯೆ ಇದ್ರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ನಮ್ಮ ವೈದ್ಯ ಬಳಗದೊಡನೆ ಮಾಡಬಹುದು. ಕೆಳಗಡೆ ಬರುವ ನಂಬರಿಗೆ ಮಿಸ್ ಕಾಲ್ ಕೊಡಿ, ನಾವೇ ನಿಮಗೆ ಒಂದೆರಡು ದಿನಗಳಲ್ಲಿ ಮತ್ತೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಸಲಹೆಯನ್ನು ನೀಡಿ ಆಹಾರ ಔಷಧಿಯನ್ನು ಮನೆಗೆ ತಲುಪಿಸ್ತೇವೆ. ಸೊ ಯಾವುದೆಲ್ಲ ಮಲಬದ್ಧತೆಗೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಈ ಸಂಚಿಕೆಯಲ್ಲಿ ತಿಳಿಸ್ಕೊ. ಮೊದಲಿಗೆ ಯಾವ ಪಾಯಿಂಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಕೈಯಲ್ಲೇ ಬರುತ್ತೆ ಇದೆಲ್ಲ ಪಾಯಿಂಟ್ಸ್. ಸೊ ಈ ಇಂಡೆಕ್ಸ್ ಫಿಂಗರ್, ಈ ತೋರ್ ಬೆರಳಲ್ಲಿ, ಸೊ ನಿಮ್ಮ ಉಗುರಿನ ಪಕ್ಕ ನಾನು ಆಲ್ರೆಡಿ ಪಾಯಿಂಟ್ ಮಾರ್ಕ್ ಮಾಡಿದ್ದೇನೆ. ಈ ಪಾಯಿಂಟನ್ನು ನೀವು ಪ್ರೆಸ್ ಮಾಡಬೇಕು. ಇಲ್ಲಿರುವಂತಹ ಈ ಪಾಯಿಂಟನ್ನು ನೀವು ನಿಮ್ಮ ಹೆಬ್ಬೆರಳಿನಲ್ಲಿ ಒಂದು 2 ಮಿನಿಟ್ಸ್ ಪ್ರೆಸ್ ಮಾಡ್ತಾ ಹೋಗಿ. ಸೊ ಈ ಪಾಯಿಂಟ್ಸ್, ಇಲ್ಲಿರುವಂತಹ ಪಾಯಿಂಟ್, ಸೊ ಇದನ್ನು 2 ಮಿನಿಟ್ಸ್ ಎಡಕೈ ಆದ ಮೇಲೆ ಬಲಕೈಯಲ್ಲಿ ಪ್ರೆಸ್ ಮಾಡಬಹುದು. ಇದು ನಿಮಗೆ ಮಲಬದ್ಧತೆ ಸಮಸ್ಯೆಗೆ ಹೆಲ್ಪ್ ಆಗುತ್ತೆ, ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು, ಕೈಯಲ್ಲಿ ನಿಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳ ಮಧ್ಯದಲ್ಲಿ ಎಲ್ಲಿ ಬರುತ್ತೆ ಮಾರ್ಕ್ ಮಾಡಿದ್ದೇನೆ ನೋಡಿ ಆಲ್ರೆಡಿ, ಈ ಮಧ್ಯಭಾಗದಲ್ಲಿ ನೀವು ಪ್ರೆಸ್ ಮಾಡಬೇಕು. ಯಾವುದಂದರೆ ನಿಮ್ಮ ಹೆಬ್ಬೆರಳಿನಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು. 2 ಮಿನಿಟ್ಸ್ ಪ್ರೆಸ್ ಮಾಡಿ, ಅದಾದಮೇಲೆ ಇನ್ನೊಂದು ಹ್ಯಾಂಡಲ್ಲಿ, ಎರಡೂ ಕೈಯಲ್ಲಿ ಮಾಡಬೇಕು. ಥರ್ಡ್ ಪಾಯಿಂಟ್ ಯಾವುದಂದರೆ ಕೈಯಲ್ಲಿ ಬರುತ್ತೆ, ಕೈಯನ್ನು ಬೆಂಡ್ ಮಾಡುವಾಗ ಇಲ್ಲಿ ಲಾಸ್ಟಿಗೆ ಒಂದು ಪಾಯಿಂಟ್ ಬರುತ್ತೆ, ಆಲ್ ಮಾರ್ಕ್ ಮಾಡಿದ್ದೇನೆ ಇಲ್ಲಿನೂ. ಸೊ ಈ ಒಂದು ಪಾಯಿಂಟನ್ನು ಪ್ರೆಸ್ ಮಾಡ್ತಾ ಹೋಗ್ಬೋದು. ಸೊ ಈ 3 ಪಾಯಿಂಟ್ ನಿಮಗೆ ಮಲಬದ್ಧತೆ ಸಮಸ್ಯೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಿಮಗೆ. ಅದೇ ರೀತಿ ಇನ್ನೊಂದು ಯಾವುದಂದರೆ ಕೈಯಲ್ಲೇ ಬರುತ್ತೆ ಒಂದು ಈ ಸ್ಟಮಕ್ ಪಾಯಿಂಟ್ ಅಂತ. ಈ ಸ್ಟಮಕ್ ಪಾಯಿಂಟ್ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಈ ಒಂದು ಸ್ಟಮಕ್ ಏರಿಯಾ ಇರುವಂತಹ ಪಾಯಿಂಟನ್ನು ನೀವು ಪ್ರೆಸ್ ಮಾಡ್ತಾ ಹೋಗ್ಬೋದು. ಸೊ ಪ್ರೆಸ್ ಮಾಡುವಾಗ ಕೆಲವರಿಗೆ ಪೇನ್ ಆಗುತ್ತೆ. ಸೊ ಯಾಕಂದರೆ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಈ ಪಾಯಿಂಟ್ ಪ್ರೆಸ್ ಮಾಡುವಾಗ ಪೇನ್ ಆಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಈ ಒಂದು ಪಾಯಿಂಟನ್ನು ಪ್ರೆಸ್ ಮಾಡ್ತಾ ಬನ್ನಿ. ಎರಡೂ ಕೈಯಲ್ಲೂ ಪ್ರೆಸ್ ಮಾಡಬೇಕು. ಅದಾದಮೇಲೆ ಲಾಸ್ಟ್ಗೆ ಒಂದು ಪಾಯಿಂಟ್ ಅಂದರೆ ಕೈಯಲ್ಲೇ ಬರುತ್ತೆ ಬೆರಳಲ್ಲಿ, ಈ ತೋರು ಬೆರಳ ಡೌನ್ ಕರೆಕ್ಟ್ ಕೆಳಗಡೆ ಬರಬೇಕು. ಈ ಪಾಯಿಂಟನ್ನು ಮಸಾಜ್ ಮಾಡಬೇಕು ನೀವು ಈ ರೀತಿ ಮೇಲೆ ಹೀಗೆ ಮಾಡಬೇಕು. ಇಲ್ಲೊಂದು ಪಾಯಿಂಟ್ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೇನೆ. ಈ ಪಾಯಿಂಟನ್ನು ಈ ರೀತಿ ಮಸಾಜ್ ಮಾಡ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಈ ಪಾಯಿಂಟ್ಸನ್ನು ವಾಶ್ರೂಮಲ್ಲಿದ್ದೂ ಮಾಡಬಹುದು, ಅದಕ್ಕೂ ಹೆಲ್ಪ್ ಆಗುತ್ತೆ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು 2 ಮಿನಿಟ್ಸ್ ಎವ್ರಿ ಪಾಯಿಂಟ್ಸ್ ಅನ್ನು ಹೇಳಿದಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ಪ್ರೆಸ್ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆನೂ ನೀವು ಫೈಬರ್, ನಾರಿನಾಂಶ ಇರುವಂತಹ ಫುಡ್ಡನ್ನು ಜಾಸ್ತಿ ಉಪಯೋಗಿಸ್ತಾ ಹೋದ್ರೂ ತುಂಬ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಯಾವುದೆಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್ ನಿಮಗೆ ಮಲಬದ್ಧತೆಗೆ ಸಮಸ್ಯೆಗೆ ಹೆಲ್ಪ್ ಆಗುತ್ತೆ ಅಂತ. ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.